Welcome to the Aryabhatta PU Science College. Now, we are switching to the sixth chapter, Electromagnetic Induction. The first field of this electromagnetic induction. What is an induction? What is electromagnets? We have studied in the previous class. Fourth class, now, electromagnets bagge lecture telkondidve. Electromagnetic induction. A electromagnetic kenda. Now, yariti induction, EMF, electromagnetic power, and then now, yariti now, then, ubiyos kumbado, other bagge, kanidu. Adikita muncha, Faraday's experiment, avareta, adana, one number, the complete magnetic experiment, Faraday, now, being the scientist, avanavada, electromagnetic induction, and first, other surumada, on the kayal kavande. ಒಂದು ಕಾಯಿಲ್ ಇತ್ತ ಇದು ಎಲೆಕ್ಟ್ರೋಮ್ಯಾಗ್ನೆಟ್ ಅದ್ರ ಬಗ್ಗೆ ಸ್ಟಡಿ ಮಾಡಿದ ಸೊ ದಟ್ ಈಸ್ ದ ಫಿಫ್ತ್ ವರ್ಡ್ ದ ಫಿನಾಮಿನಾ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೀನ್ಸ್ ದ ಫಿನಾಮಿನಾ ಆಫ್ ಇಂಡಕ್ಷನ್ ಆಫ್ ಎನ್ EMF ಅನ್ನು ನಾವು ಅದನ್ನು ಪ್ರೊಡ್ಯೂಸ್ ಮಾಡೋದು ಜನರೇಟ್ ಮಾಡೋದು ಈ ಎಲೆಕ್ಟ್ರೋಮ್ಯಾಗ್ನೆಟ್ ಇಲ್ಲಿ ಕರೆಂಟ್ ಇದೆ ಕಾಯಿಲ್ ಇದೆ ಈ ಕಾಯಿಲ್ ಒಳಗೆ ನಾವು ಕಾಯಿಲ್ನ ಮ್ಯಾಗ್ನೆಟ್ ಇರುತ್ತೆ ಕರೆಂಟನ್ನು ನಾವು ಉಪಯೋಗಿಸ್ತಾನೆ ಕರೆಂಟನ್ನು ಉಪಯೋಗಿಸಂಗಿಲ್ಲ ಕರೆಂಟನ್ನೇ ಜನರೇಟ್ ಮಾಡಬೇಕು ಆ ಒಂದು ಪ್ರೊಸೆಸ್ಸಿಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ ಎಲೆಕ್ಟ್ರೋಮ್ಯಾಗ್ನೆಟ್ ಎಲೆಕ್ಟ್ರಾನ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಮ್ಯಾಗ್ನೆಟಿಕ್ ಪವರ್ ಮ್ಯಾಗ್ನೆಟಿಂದ ಎಲೆಕ್ಟ್ರಿಕನ್ನು ಇಂಡಕ್ಷನ್ ಅಂದರೆ ಇಂಡ್ಯೂಸ್ ಜನರೇಟ್ ಮಾಡಬೇಕು ಸೊ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋದು ಒಂದು ಸೋಲನಾಯ್ಡ್ ಇಟ್ಕೊಂಡಿರ್ತೀವಿ ಸೋಲನಾಯ್ಡ್ ಒಂದು ಕಾಪರ್ ವೈರನ್ನು ಫುಲ್ ಸುತ್ತಿರ್ತೀವಿ ಒಳಗಡೆ ಸೋಲನಾಯ್ಡ್ ಸೊನ್ನಿಬಿಡ್ತಾ ಅವಾಗ ಫೋರ್ತ್ ಫೀಲ್ಡಲ್ಲಿ ಏನು ತಿಳ್ಕೊಂಡಿದ್ವಿ ಇಲ್ಲಿಂದ ಕರೆಂಟ್ ಪಾಸ್ ಮಾಡಿದ್ರೆ ಒಳಗಡೆ ಯಾವ್ದಾರ ಒಂದು ಸಾಫ್ಟ್ ಐರನ್ ಕೋರ್ ಇಟ್ಟರೆ ಅದು ಮ್ಯಾಗ್ನೆಟ್ ಆಗಿತ್ತು ಅದು ಈಗ ರಿವರ್ಸ್ ಪ್ರೋಸೆಸ್ ಇಲ್ಲೊಂದು ಸಾಫ್ಟ್ ಐರನ್ ಕೋರ್ ಒಂದು ಮ್ಯಾಗ್ನೆಟ್ ಇರುತ್ತೆ ಮ್ಯಾಗ್ನೆಟಿನ ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಯಾವ್ದಾರ ಒಂದು ಅದನ್ನು ಒಂದು ಕಾಯಿಲ್ ಇದೆ ಕಾಯಿಲಿಗೆ ಸುತ್ತಿರ್ತೀವಿ ಅದಕ್ಕೆ ನಾವು ಅದರಲ್ಲಿ ಏನು ಮಾಡ್ತಿದ್ವಿ ಇದಕ್ಕೆ ಬ್ಯಾಟ್ರಿ ಸೆಲ್ ಕನೆಕ್ಷನ್ ಕೊಡ್ತಿದ್ವಿ ಇದರಲ್ಲಿ ಹಂಗಲ್ಲ ಇದರಲ್ಲಿ ಒಂದು ಗ್ಯಾಲನೋಮೀಟರ್ ಇಟ್ಟಿದ್ದೀವಿ ಗ್ಯಾಲನೋಮೀಟರ್ ಯಾಕೆ ಇಟ್ಟಿದ್ದೀವಿ ಅಂದರೆ ಇದರಲ್ಲಿ ಕರೆಂಟ್ ಬರುತ್ತಾ ಇಲ್ಲ ಅಂತ ಗೊತ್ತಾಗಕ್ಕೆ ಸೊ ಗ್ಯಾಲನೋಮೀಟರ್ಟ್ಟಿರ್ತೀವಿ ಇದನ್ನು ಏನು ಬಿಡ್ತೀವಿ ತೆಗೆದಿದ್ದನ್ನು ಒಳಗಡೆ ಹಿಂಗೆ ಫೋರ್ಸ್ ಆಗಿ ಇದನ್ನು ಅದನ್ನು ಒಳಗೆ ಹೋಗಿಸೋದು ಹೊರಗೆ ಬರ್ಸೋದು ಮಾಡಿಸ್ತೀವಿ ಸೊ ದಟ್ ಈಸ್ ಕರ್ಡ್ ಇನ್ ಆ್ಯಂಡ್ ಔಟ್ ಒಂದ್ಸರಿ ಒಳಗಡೆ ತಳ್ತೀವಿ ಒಂದ್ಸರಿ ಔಟ್ ಹೊರಗಡೆ ತಗೊಳ್ತೀವಿ ರಿಮೂವ್ಡ್ ಇನ್ಸರ್ಟ್ ರಿಮೂವ್ಡ್ ಆ ರೀತಿ ಮಾಡ್ತಿರ್ತೀವಿ ಅವಾಗ ಏನಾಗುತ್ತೆ ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಸೊ ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ ಗೊತ್ತಾಗೋದಾಯ್ತಾ ಅದಕ್ಕಿಂತ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಮುಂಚೆನೇ ಫಸ್ಟ್ ಈ ಎಕ್ಸ್ಪೆರಿಮೆಂಟ್ ನೋಡೋಣ ಫ್ಯಾರಡೇಸ್ ಲಾ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಗೊತ್ತಾಯ್ತಾ ಎಕ್ಸ್ಪ್ಲೈನ್ ದ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ಡ್ ಬೈ ಫ್ಯಾರಡೇ ಟು ಡಿಸ್ಕವರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಮಾಡೆಲ್ ಕ್ವಶನ್ ಪೇಪರ್ 22ರಲ್ಲಿ ಈ ವರ್ಷದ್ದು ಇದರಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಮಾರ್ಚ್ 16ರಲ್ಲಿ ಜೂನ್ 18ರಲ್ಲಿ ಎಲ್ಲ ಸಪ್ಲಿಮೆಂಟ್ರಿನೆಲ್ಲ ಕೇಳಿದ್ದಾರೆ ಭಾಳ ಇಂಪಾರ್ಟೆಂಟ್ ಇದು ಸೊ ಫ್ಯಾರಡೇಸ್ ಏನು ಮಾಡ್ತಾನೆ ಫಸ್ಟಿಗೆ ಒಂದು ಕಾಯಿಲ್ ತೊಗೊಳ್ತಾನೆ ಕಾಯಿಲ್ ತೊಗೊಂಡು ಅದನ್ನು ಒಂದು ನಾರ್ತ್ ಮ್ಯಾಗ್ನೆಟ್ ತೊಗೊಳ್ತಾನೆ ನಾರ್ತ್ ಅಥವಾ ಸೌತ್ ಯಾವ್ದಾರ ಒಂದು ಪೋಲನ್ನು ಒಳಗಡೆ ಹಿಂಗೆ ಇಂಡ್ಯೂಸ್ ಮಾಡ್ತಾನೆ ಒಳಗಡೆ ಹಿಂಗೆ ಇಂಡ್ಯೂಸ್ ಮಾಡ್ತಿದ್ದಂಗೆ ಡಿಫ್ಲೆಕ್ಷನ್ ಹಿಂಗೆ ತೋರಿಸುತ್ತೆ ಮತ್ತು ಹಿಂಗೆ ಇಟ್ಟರೆ ತೋರಿಸೋದಿಲ್ಲ ಜೋರಾಗಿ ಹಿಂಗೆ ಹೇಳ್ಕೊಂಡ್ರೆ ಇಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ ಆಗುತ್ತೆ ಸೊ ಅದು ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಒಂದ್ಸರಿ ಹಿಂಗೆ ತಳ್ತಿದ್ದಂಗೆ ಒಳಗಡೆ ಜೋರಾಗಿ ಹಿಂಗೆ ತಳ್ಳಿದ್ರೆ ಮ್ಯಾಗ್ನೆಟನ್ನು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ತಳ್ಳಿದ್ದನ್ನು ಮತ್ತು ವಾಪಸ್ ಹಿಂಗೆ ತೊಗೊಂಡ್ರೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಇದು ಹಿಂಗೆ ಸ್ಟೇಷನರಿ ಇಟ್ಟರೆ ಏನೂ ಆಗಲ್ಲ ಸೊ ಅದು ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಅದೇ ರೀತಿ ಮ್ಯಾಗ್ನೆಟನ್ನು ಸ್ಟೇಷನರಿಯಾಗಿ ಇಟ್ಕೊಂಡಿರ್ತಾನೆ ಆಮೇಲೆ ಕಾಯಿಲನ್ನು ಜೋರ ಹಿಂಗೆ ದಬ್ತಾನೆ ಅವಾಗ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ದಬ್ಬಿರೋದನ್ನು ಮತ್ತು ವಾಪಸ್ ಹಿಂಗೆ ತಗೊತಾನೆ ಫಾಸ್ಟಾಗಿ ಅವಾಗ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅದೇ ರೀತಿ ಕಾಯಿಲನ್ನು ತೆಗೆದು ಇಲ್ಲೇ ಸ್ಟೇಷನರಿ ಇಟ್ಟಿರ್ತಾನೆ ಅದು ಪ್ರೊಡ್ಯೂಸ್ ಆಗಲ್ಲ ಇನ್ನೊಂದು ಏನಂದರೆ ನಿಧಾನವಾಗಿ ಹಿಂಗೆ ತಳ್ತಾನೆ ಅವಾಗ ಚುಡೇಶು ಇದು ಡಿಫ್ಲೆಕ್ಷನ್ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ತಳ್ಳಿದ್ರೆ ವಾಪಸ್ ತೆಗೆದ್ರೆ ಇಲ್ಲಿ ಸ್ವಲ್ಪ ಡಿಫ್ಲೆಕ್ಷನ್ ಆಗುತ್ತೆ ಫಾಸ್ಟಾಗಿ ತಳ್ಳಿದ್ರೆ ಫಾಸ್ಟಾಗಿ ಡಿಫ್ಲೆಕ್ಷನ್ ಆಗುತ್ತೆ ಹೀಗೆ ಇದು ಫಾಸ್ಟಾಗಿ ರಿಮೂವ್ ಮಾಡಿದ್ರೆ ಫಾಸ್ಟಾಗಿ ಡಿಫ್ಲೆಕ್ಷನ್ ಆಗುತ್ತೆ ಸೊ ಇದು ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಸೊ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಅಂದ್ರೇನು ಒಂದು ಕಾಯಿಲ್ ತೊಗೊಂಡಿದ್ದಾನೆ ಎ ಗ್ಯಾಲನೋಮೀಟರ್ ಈಸ್ ಕನೆಕ್ಟೆಡ್ ಟು ದ ಕಾಯಿಲ್ ಆಸ್ ಶೋನ್ ಇನ್ ದ ಫಿಗರ್ ನೋಡ್ರಿ
ಗ್ಯಾಲನೋಮೀಟರನ್ನು ಈ ಕಾಯಿಲಿಗೆ ಇದನ್ನು ಕನೆಕ್ಟ್ ಮಾಡಿರ್ತಾರೆ. ಆ ಶೋನ್ ಇನ್ ದ ಫಿಗರ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್ ಟುವರ್ಡ್ಸ್ ದ ಕಾಯಿಲ್. ನೋಡಿದ್ರೆ ನಾರ್ತ್ ಪೋಲ್ ಇದು, ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಟು ಮೂವ್ ಟುವರ್ಡ್ಸ್ ದ ಕಾಯಿಲ್, ಕಾಯಿಲ್ ಒಳಗಡೆ ಜೋರ ಹಿಂಗೆ ತಬ್ತಾನೆ. ದ ಗ್ಯಾಲನೋಮೀಟರ್ ಶೋಸ್ ಡಿಫ್ಲೆಕ್ಷನ್, ಗ್ಯಾಲನೋಮೀಟರ್ ಡಿಫ್ಲೆಕ್ಷನ್ ತೋರಿಸುತ್ತೆ. ದಿಸ್ ಇಂಡಿಕೇಟ್ಸ್ ದಟ್ ಕರೆಂಟ್ ಅಂಡ್ EMF ಪ್ರೊಡ್ಯೂಸ್ಡ್ ಇನ್ ದ ಸರ್ಕ್ಯೂಟ್. ನೋಡಿ ಇದು ಇದೇನಾಗ್ತದೆ, ಈಗ ಒಳಗಡೆ ದಬ್ತಿದ್ದಂಗೆ ಕರೆಂಟ್ ಇಲ್ಲಿ ಪ್ರೊಡ್ಯೂಸ್ ಆಯಿತು ಅಂದರೆ EMF ಮತ್ತು ಕರೆಂಟ್ ಎರಡೂ ಸತ ಇಂಡ್ಯೂಸ್ಡ್ ಆಗಿದೆ ಅಂತ ಅರ್ಥ, ಜನರೇಟ್ ಆಗಿದೆ. ಡಿಫ್ಲೆಕ್ಷನ್ ಕಂಟಿನ್ಯೂಸ್ ಓನ್ಲಿ ವೆನ್ ದ ಮ್ಯಾಗ್ನೆಟ್ ಈಸ್ ಇನ್ ಮೋಷನ್. ನೋಡಿರಿ ಇದು ಮೋಷನ್, ಒಟ್ಟಿಗೆ ಹಿಂಗೆ ಹಿಂಗೆ ಮೋಷನ್ ಆಗ್ತಿರಬೇಕು, ಅವಾಗ ಮಾತ್ರ ಡಿಫ್ಲೆಕ್ಷನ್ ಆಗ್ತಿರುತ್ತೆ. ಗೊತ್ತಾಯ್ತಾ? ವೆನ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್ ಅವೇ ಫ್ರಮ್ ದ ಕಾಯಿಲ್ ದ ಗ್ಯಾಲನೋಮೀಟರ್ ಶೋಸ್ ಡಿಫ್ಲೆಕ್ಷನ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಗ್ಯಾಲನೋಮೀಟರ್ ಹಿಂಗಿರುತ್ತಲ್ಲ, ಇದು ವಾಪಸ್ ಹಿಂಗೆ ತೆಗೆದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ, ಸೊ ಗ್ಯಾಲನೋಮೀಟರ್ ಶೋಸ್ ಇನ್ ದ ಡಿಫ್ಲೆಕ್ಷನ್. ನೋಡಿ ಹಿಂಗೆ ಒಳಗಡೆ ಹೋಗಿರುತ್ತೆ, ಜೋರ ಹಿಂಗೆ ವಾಪಸ್ ತೆಗೆದ್ರೆ ಗ್ಯಾಲನೋಮೀಟರ್ ಶೋಸ್ ಇನ್ ದ ಡಿಫ್ಲೆಕ್ಷನ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಇದು ಹಿಂಗೆ ಹೋಗಿತ್ತು ಅಂದರೆ ಅದು ಹಿಂಗೆ ವಾಪಸ್ ಹಿಂಗೆ ಡಿಫ್ಲೆಕ್ಷನ್. ಇಫ್ ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಸೇಮ್, ಇದು ನಾರ್ತ್ ಪೋಲ್ ಇದೆ ಇದು ಸೌತ್ ಪೋಲ್. ಇಫ್ ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್ ಇನ್ಸೈಡ್ ದಿಸ್, ಇಫ್ ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್ ಟುವರ್ಡ್ಸ್ ದ ಕಾಯಿಲ್ ದ ಗ್ಯಾಲನೋಮೀಟರ್ ಶೋಸ್ ಡಿಫ್ಲೆಕ್ಷನ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ನೋಡಿ ನಾರ್ತ್ ಪೋಲಲ್ಲಿ ಈ ರೀತಿ ಇನ್ಸರ್ಟ್ ಮಾಡಿದಾಗ ಡಿಫ್ಲೆಕ್ಷನ್ ಈ ಥರ ತೋರಿಸುತ್ತೆ, ಅದೇ ನಾರ್ತ್ ಪೋಲಲ್ಲಿ ಸೌತ್ ಪೋಲನ್ನು ಹಿಂಗೆ ತೆಗೆದು ಒಂದ್ಸರಿ ಹಿಂಗೆ ಇನ್ಸರ್ಟ್ ಮಾಡಿದಾಗ ಇದ್ರದ್ದು ಹಿಂಗೆ ಹೋಗಿರೋ ಬದಲು ಈ ರೀತಿ ಡಿಫ್ಲೆಕ್ಷನ್ ತೋರಿಸುತ್ತೆ. ಸದ್ಯ ಶೋಸ್ ದ ಇಫ್ ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್ ಟುವರ್ಡ್ಸ್ ದ ಕಾಯಿಲ್ ದ ಗ್ಯಾಲನೋಮೀಟರ್ ಶೋಸ್ ಡಿಫ್ಲೆಕ್ಷನ್ ಇನ್ ಆಪೋಸಿಟ್ ಡೈರೆಕ್ಷನ್. ಇಫ್ ದ ಮ್ಯಾಗ್ನೆಟ್ ಈಸ್ ಸ್ಟೇಷನರಿ ಅಂಡ್ ದ ಕಾಯಿಲ್ ಈಸ್ ಮೂವಿಂಗ್ ದ ಸೇಮ್ ಡಿಫ್ಲೆಕ್ಷನ್ ವಿಲ್ ಬಿ ಸೀನ್. ಇಫ್ ದ ಮ್ಯಾಗ್ನೆಟ್ ಈಸ್ ಸ್ಟೇಷನರಿ ಅಂಡ್ ಕಾಯಿಲ್ ಈಸ್ ಮೂವಿಂಗ್, ಹಿಂಗೆ ಮೂವ್ ಆದರೆ ಸೇಮ್ ಡಿಫ್ಲೆಕ್ಷನ್ ವಿಲ್ ಬಿ ಸೀನ್. ಇಫ್ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಮೂವ್ಸ್ ಫಾಸ್ಟರ್ ಆರ್ ದೆನ್ ದ ಡಿಫ್ಲೆಕ್ಷನ್ ಪ್ರೊಡ್ಯೂಸಸ್ ಲಾರ್ಜರ್. ಕಾಯಿಲು ಅಥವಾ ಮ್ಯಾಗ್ನೆಟ್ ಯಾವ್ದಾರ ಒಂದು ಹಿಂಗೆ ಫಾಸ್ಟಾಗಿ ಮೂವ್ ಆದಷ್ಟು ಡಿಫ್ಲೆಕ್ಷನ್ನು ಲಾರ್ಜರ್ ಆಗಿ ಬರುತ್ತೆ. ಗೊತ್ತಾಯ್ತಾ? ಸೊ ದಸ್ ಇದು, ಸೊ ಅದನ್ನು ಏನಂದ್ರೆ ಏನು, ದೇರ್ ಈಸ್ ದ ರಿಲೇಟಿವ್ ಮೋಷನ್, ಇದಕ್ಕೆ ಇದು ರಿಲೇಟಿವ್, ಇದಕ್ಕೆ ಇದಕ್ಕೆ ರಿಲೇಷನ್. ಅದು ಒಂದು ಮ್ಯಾಗ್ನೆಟ್ ಮೂವ್ ಆಗಬೇಕು, ಈ ಕಾಯಿಲ್ ಸ್ಟೇಷನರಿ ಇರಬೇಕು, ಅಥವಾ ಕಾಯಿಲ್ ಸ್ಟೇಷನರಿ ಇರಬೇಕು, ಮ್ಯಾಗ್ನೆಟು ಮೂವ್ ಆಗಬೇಕು, ಇದು ಮೂವ್ ಆಗಬೇಕು ಮ್ಯಾಗ್ನೆಟು ಇಲ್ಲದ್ರೆ ಕಾಯಿಲ್, ಎರಡರಲ್ಲಿ ಒಂದು ಯಾವ್ದಾರು ಮೂವ್ ಆಗ್ತಾ ಇರಬೇಕು, ಅವಾಗ ಒಂದು ಸ್ಟೇಷನರಿ ಇರಬೇಕು, ದೆನ್ ದ ಸೇಮ್ ರಿಸಲ್ಟ್ ವಿಲ್ ಬಿ ಸೇಮ್. ಅಥವಾ ಎರಡು ಸತ ಒಂದೇ ಸರಿ ಹಿಂಗೆ ಮೂವ್ ಆಗಬೇಕು ಹಿಂಗೆ ತೆಗಿಬೇಕು, ಮೂವ್ ಆಗಬೇಕು ತೆಗಿಬೇಕು, ಒಟ್ಟಿಗೆ ಎರಡು ಮೂವ್ಮೆಂಟ್ ಇದ್ದು ಇಂದ ಆಪೋಸಿಟ್ ಡೈರೆಕ್ಷನಲ್ಲಿ ಇತ್ತು ಅಂದರೆ ಅದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇಫ್ ದ ರಿಲೇಷನ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಆ್ಯಂಡ್ ದ ಮ್ಯಾಗ್ನೆಟ್ ಜನ್ರೇಟ್ಸ್ EMF ಅನ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಇದರಿಂದ ಏನು ರಿಸಲ್ಟ್ ಅಂದರೆ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಜನ್ರೇಟ್ಸ್ EMF ಅನ್ ಕರೆಂಟ್ ಇನ್ ದ ಕಾಯಿಲ್. ಸೊ ಇದೇ ಎಕ್ಸ್ಪೆರಿಮೆಂಟ್. ಗೊತ್ತಾಯ್ತಾ? ಇದನ್ನು ಅಂದರೆ ಏನು, ಸೊ ವಾಟ್ ಈಸ್ ದಿಸ್ ಕಾಯಿಲ್ ಆ್ಯಂಡ್ ಸೇಮ್ ಇದನ್ನೇ ರಿಸಲ್ಟನ್ನು ಇಲ್ಲಿ ಬರೆದಿದ್ದೀನಿ. ಈ ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ದ ಫಿನಾಮಿನಾ ಆಫ್ ಇಂಡಕ್ಷನ್ ಆಫ್ ಎನ್ EMF ಇನ್ ಎ ಸರ್ಕ್ಯೂಟ್ ಡ್ಯೂ ಟು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದ ಫಿನಾಮಿನಾ ಆಫ್ ಇಂಡಕ್ಷನ್ ಆಫ್ ಎನ್ EMF ಇನ್ ಎ ಸರ್ಕ್ಯೂಟ್ ಡ್ಯೂ ಟು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಅದು, ಸೊ ಅದಕ್ಕೆ ಈಗ ಅದನ್ನು ಎಕ್ಸ್ಪ್ಲೇನ್ ಕೇಳ್ತಾರೆ. ಇದರಲ್ಲಿ ನೇಮ್ ದ ಫಿನಾಮಿನಾ ಇನ್ ವಿಚ್ ಎ ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕೇಳ್ತಾರೆ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದಕ್ಕೇನು ಕಾರಣ ಅಂದರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ, ಈ ಫ್ಲಕ್ಸ್ ಇದಕ್ಕೆ ಒಳಗಡೆ ಈ ಕಾಯಿಲ್ ಒಳಗಡೆ ಹೋಗ್ತಿದ್ದಂಗೆ, ಸೊ ಇದಕ್ಕೆ ಕ್ಲಾಶ್ ಆಗುತ್ತೆ, ಎರಡಕ್ಕೆ ಇದಕ್ಕೊಂದು ಡ್ಯಾಶ್ ಹೊಡೆಯುತ್ತೆ, ಅವಾಗ ಮಾತ್ರ ಅದು ಪ್ರೊಡ್ಯೂಸ್ ಆಗುತ್ತೆ. ಅದೇ ಏನಾದ್ರೆ ಕಾಯಿಲ್ ಇದು ಮ್ಯಾಗ್ನೆಟ್ ಹಿಂಗೆ ಸ್ಟೇಷನರಿ ಇದ್ಬಿಡ್ತು ಅಂದರೆ ಇದಕ್ಕೆ ಕ್ಲಾಶ್ ಆಗೋದಿಲ್ಲ, ಅವಾಗ ಇದಕ್ಕೆ ಕರೆಂಟ್ ಏನೂ ಪ್ರೊಡ್ಯೂಸ್ ಆಗಲ್ಲ. ಕರೆಂಟು ಅಥವಾ ಕಾಯಿಲ್ ಅಥವಾ ಮ್ಯಾಗ್ನೆಟ್ ಯಾವ್ದಾರ ಒಂದು ಮೂವಿಂಗ್ ಇರಬೇಕು, ಮೂವಿಂಗ್ ಇದ್ದರೆ ಮಾತ್ರ ಅದು ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್, ಅಥವಾ ಇನ್ನು ಈ ಥರದ್ದು ಇನ್ನೊಂದು ಕ್ವಶನ್ ಕೇಳ್ತಾರೆ, ಡಿಸ್ಕ್ರೈಬ್ ಬ್ರೈಫ್ಲಿ ದ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಫಿನಾಮಿನಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕೇಳ್ತಾರೆ. ಸೊ ಅದನ್ನು ನೀವು ಏನು ಎಕ್ಸ್ಪ್ಲೇನ್ ಮಾಡಿದ್ದೀರ ಅದನ್ನು ಮತ್ತೊಂದು ಸರಿ ಎಕ್ಸ್ಪ್ಲೇನ್ ಮಾಡಬೇಕು. ಗೊತ್ತಾಯ್ತಾ? ಸೊ ನೌ ಈಸ್ ಇದು, ಸೊ ಆಲ್ ದೀಸ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಎ ನೋಟ್ಸ್. ನೌ ಈಸ್ ದ ಮೆಮೋರೈಸಿಂಗ್, ನೆಕ್ಸ್ಟ್ ಈಸ್ ಮೆಮೋರೈಸಿಂಗ್ ಪಾರ್ಟ್. ಇದನ್ನೇ ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ. ದ ಎಕ್ಸ್ಪೆರಿಮೆಂಟ್ ಈಸ್ ಅರೇಂಜ್ಡ್ ಆಸ್ ಶೋನ್ ಇನ್ ದ ಫಿಗರ್.
A galvanometer is connected to the coil as shown in the figure. A galvanometer is connected to the coil as shown in the figure. The north pole of the magnet is moved towards the coil. North pole of the magnet is moved towards the coil. The north pole of the magnet is moved towards the coil. The galvanometer shows deflection. The galvanometer shows deflection. This indicates that current and EMF produced in the coil. This indicates that current and EMF produced in the coil. The deflection continues only when the magnet is in motion. The deflection is continuous only in the when the magnet is in motion. When the magnet is moved away from the coil, the galvanometer shows deflection in the opposite direction. When the magnet is moved away from the coil, the galvanometer shows deflection in the opposite direction. If the south pole of the magnet is moved towards the coil, the galvanometer shows deflection in opposite direction. If the south pole of the magnet is moved towards the coil, the galvanometer shows deflection in the opposite direction. If the magnet is stationary and the coil is moving, the same deflection will be seen. If the magnet is stationary and the coil is moving, the same deflection will be seen. If the coil and magnet moves faster, then the deflection produces larger. If the coil and magnet moves faster, then the deflection produces larger. Result: the relative motion between the coil and the magnet generates EMF and current in the coil. The relative motion between coil and magnet generates EMF in the and current in the coil. So I write it all these in a notes. Next is memorizing part. I will explain in the memorizing part 2-3 times. Okay. Next one is memorizing part. So I will explain these two questions answer in 3 times. By seeing one time without seeing another time, you have to write it in a notes, in a rough. So name the phenomenon in which a current induced in the coil due to change in the magnetic flux linked with it. Electromagnetic induction. Define electromagnetic induction. The phenomena of induction of an EMF in a circuit. The phenomena of induction of an EMF in a circuit. The phenomena of induction of an EMF in a circuit due to change in the magnetic flux. Due to change in the magnetic flux. Due to change in magnetic flux is called electromagnetic induction. The phenomena of induction of an EMF in a circuit due to change in magnetic flux is called electromagnetic induction. Next question. Explain coil and magnetic experiment performed by the Faraday to discover electromagnetic induction. Or describe briefly the coil magnet experiment to demonstrate the phenomena of electromagnetic induction. The experiment is arranged as shown in the figure. The experiment is arranged as shown in the figure. 1 point. A galvanometer is connected to the coil as shown in the figure. A galvanometer is connected to the coil as shown in the figure. A galvanometer is connected to the coil as shown in the figure. The north pole of the magnet is moved towards the coil. The north pole of the magnet is moved towards the coil. The north pole of the magnet is moved towards the coil. The galvanometer shows deflection. The galvanometer shows deflection. The galvanometer shows deflection. This indicates that current and EMF produced in the circuit. This indicates that current and EMF produced in the circuit.
This indicates that current and EMF produced in the circuit. The deflection continues only when the magnet is in motion. The deflection continues only when the magnet is in motion. The deflection continues only when the magnet is in motion. When the magnet is moved away from the coil, the galvanometer shows deflection in the opposite direction. When the magnet is moved away from the coil, the galvanometer shows deflection in the opposite direction. When the magnet is moved away from the coil, the galvanometer shows deflection in the opposite direction. If the south pole of the magnet is moved towards the coil, if the south pole of the magnet is moved towards the coil, if the south pole of the magnet is moved towards the coil, the galvanometer shows deflection in opposite direction. The galvanometer shows deflection in opposite direction. The galvanometer shows deflection in opposite direction. If the magnet is stationary and the coil is moving, the same deflection will be seen. If the coil is moving and if the coil is stationary and the if the magnet is stationary and the coil is moving, the same deflection will be seen. If the magnet is stationary and the coil is moving, the same deflection will be seen. If the coil or magnet moves faster, then the deflection produces larger. If the coil or magnet moves faster, then the deflection produces larger. If the coil or magnet moves faster, then the deflection produces larger. The relative motion between the coil and the magnet generates EMF and current in the coil. If the relative motion between coil and the magnet generates EMF and current in the coil. The relative motion between coil and the magnet generates EMF and current in the coil. So this, all this you have to write it by seeing one time without seeing another time in the row. Okay, best of luck.